ಸಾವಿರ ಜನ ಊಟ ಮಾಡ್ತೀರ, 50,000 ಜನ ತಿನ್ಬೋದು ನಾವು. ಒಂದು ಊಟ ಬೇಕಾದ್ರೆ ಇಬ್ರು ತಿನ್ಬೋದು. ಅದು ಬೇರೆ, 5,000 ಮಾಡಿಸಿದಿರಲ್ಲ ಕೋಳಿ ಸಾರು ಬೇಳೆ ಸಾರು ಅದು ಬೇರೆ, ಇದು ಬೇರೆ. ವೆಜಿಟೇರಿಯನ್ ಬೇರೆ, ನಾನ್ ವೆಜ್ ಬೇರೆ. ನಾನ್ ವೆಜ್ 40,000 ಜನ ಮಾಡಿಸಿದಿರಿ, 5,000 ಜನ ವೆಜಿಟೇರಿಯನ್ ಮಾಡಿಸಿದಿರಿ. ಅದೇ ಮಾಡ್ಕೊಂಡು ಒಂದು 5,000 ಜನ ಹೆಚ್ಚಿಗೆ ಬಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತಿಂತಾರೆ. ಮಂಗಳವಾರ ಮಾಡಿದ ಮಂಗಳವಾರ ಇದು ಲೊಕೇಶನ್ ಆಗಿ ಅರ್ಶಿನ ಸ್ವಲ್ಪ ಮುಂದಕ್ಕೆ ಲೆಫ್ಟ್ ಗೆ ಆ ಮೈದಾನದಲ್ಲಿ ಅದು ಫಸ್ಟ್ ಒಂದ್ಸತಿ ಮಾಡಿದ್ರೆ ಐವತ್ತಾರನೇ ವರ್ಷದ ಹುಟ್ಟಿದಬ್ಬ. 50ನೇ ವರ್ಷದಲ್ಲೇ ಮಾಡಿದ್ದು. ಆಮೇಲೆ ಕೊರೋನಾ ಬಂತು, ನಾವು ಸರಳವಾಗಿ ಆ ಬೀರಪ್ಪ ಲೇಔಟ್ನೊಳಗಿನ ಒಂದ್ 4-5 ಸಾವಿರ ಜನ ಸೇರಿಸಿಕೊಂಡು ಸರಳವಾಗಿ ಆಚರಣೆ ಮಾಡಿದ್ವಿ. ಈ ಸತಿ ವಿಜೃಂಭಣೆಯಾಗಿ ಆ ಒಂದು ಮೈದಾನದಲ್ಲಿ ಏರ್ಪಾಟು ಮಾಡಿದ್ವಿ. ಪರ್ಮಿಷನ್ ತಗೊಂಡ್ಬಿಟ್ಟಿದ್ದೀನಿ. ಇದು ಒಂದಕ್ಕೆ ಮಾತ್ರ ನಮ್ಗೆ ಅವಕಾಶ ಕೊಡ್ಬೇಕು. ಇನ್ ಹೇಳಿ ನೀವು ಬಿಜೆಪಿ ಅವ್ರು ಹೇಳ್ದಂಗೆ ಎಲ್ಲ ನಾವು ಕೇಳ್ತೀವಿ. ಆದ್ರೆ ಇದು ಒಂದು, ಅದರಿಂದ ನಾವು 15 ವರ್ಷದಿಂದ ಕ್ಷೇತ್ರದೊಳಗೆ ನಾನ್ ವೆಜ್ ಹಾಕೊಂಡೇ ಬಂದಿರೋದು. ಇದೊಂದಕ್ಕೆ ಮಾತ್ರ ನೀವು ಇದು ಮಾಡ್ಕೋಬೇಕು ಅಂತ ಪರ್ಮಿಷನ್. ಮುಂದಕ್ಕೆ ನಾನ್ ವೆಜ್ ಹಾಕಲ್ಲ, ಹಾಕ್ತೀರಿ. ಊಟ ವಿಷಯ ಅಲ್ಲ, ನೀವು ತಿನ್ಬೇಕಾದ್ರೆ ಪರ್ಮಿಷನ್ ಬೇಕೇನು? ಕೌಂಟರ್ನೊಳಗೆ ಸುಮಾರು ಅದ್ದೂರ್ಯವಾಗಿ ಅಲ್ಲಿ ಕಾರ್ಯಕರ್ತರು ಸೇರಿ ಒಂದು 100-150 ವೆಹಿಕಲ್ಗಳನ್ನು ಜಮಾಗ್ತವೆ. ಅಲ್ಲಿಂದ ಅವ್ರಿಗೆ ಅದ್ದೂರವಾಗಿ ಸ್ವಾಗತ ಕೊಡೋದಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಮಾಡವ್ರೆ. ಅದಾದ ನಂತರ ಬಂಗಾರಪೇಟೆ ಸರ್ಕಲ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡುವಾಗ ಅಲ್ಲಿ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ 2 ಹೋಬಳಿಗಳು ಅಲ್ಲಿ ಸೇರಿ ಅಲ್ಲಿ ಮಾಲಾರ್ಪಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ರಿ. ಅಲ್ಲಿಂದ ಕೋಲಾರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡುವಂತ ವ್ಯವಸ್ಥೆ, ಅಲ್ಲಿ ಒಂದು 2 ಹೋಬಳಿಗಳು ಸೇರಿ ಅಲ್ಲಿ ವ್ಯವಸ್ಥಿತವಾಗಿ ಮಾಡಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ಬಂದು ಬೆಮಲ್ ಲೇಔಟ್ನೊಳಗೆ ಸ್ಟೇಜ್ ಸೇರ್ಪಡೆ ಆಗ್ತೀರಿ. ತಾವು ಬಂದು ಅವ್ರಿಗೆ ಆಶೀರ್ವಾದ ಮಾಡಬೇಕು. ಪತ್ರಿಕಾ ಮಿತ್ರಕ್ಕೂ ನಾನು ಕೇಳಿದ್ದು ನಾನು ಕೇಳ್ತೀನಿ. ಗೊಂದಲ ಇದೆಯಲ್ಲ, ಸೃಷ್ಟಿ ಮಾಡ್ತಾರೆ ಅಷ್ಟೇ. ಹೋಗ್ತೀನಿ 2 ಸತಿ MLA ಇಂಡಿಪೆಂಡೆಂಟ್ MLA, 1 ಸತಿ ಇಂಡಿಪೆಂಡೆಂಟ್ ಆಗೋ ಗೆಲ್ಲೋದೇ ಕಷ್ಟ ಕ್ಷೇತ್ರದೊಳಗೆ ಅಂತದ್ದು. 2 ಸತಿ ಇಂಡಿಪೆಂಡೆಂಟ್ MLA, 3 ಸತಿ ಅವರು ಸೋತಿದ್ದು. ಆರ್ಥಿಕ ಪರಿಸ್ಥಿತಿ, ತಾಯಿತಿರೋಗಿತ್ತು, ಮಾನಸಿಕವಾಗಿ ಅವರು ತಿನ್ನಬಿಟ್ಟಿದ್ದಾರೆ. ಅದರಿಂದ ಅವ್ರ ಕ್ಷೇತ್ರದ ಸೋತರು, ಸೋತಿದ್ದೇ ಗೆಲ್ಲಿನ ಮೆಟ್ಲು. ಸಿದ್ದರಾಮಯ್ಯನೂ 2 ಸತಿ ಸೋತಾನೆ, ಇಂದಿರಾ ಗಾಂಧಿನೂ, ಯಡಿಯೂರಪ್ಪನವರು 1 ಸತಿ ಸೋತಾರೆ, ಸೋರೇ ದೇವೇಗೌಡ ಸೋತವೆ, ಕುಮಾರಸ್ವಾಮಿ ಸೋತವೆ. ಸೋರು ಗೆಲ್ಲ ಮೆಡಿಸಿನ್ ಕಸ್ ಮಾಡ್ತಾ ಇದ್ದಾರೆ. ಇವತ್ತು ಪೂರ್ಣವಾಗಿ ರಾಜಕಾರಣ ಅರ್ಥ ಆಗಿರೋದು ನಮ್ಮ ಶಾಸಕರು ಸೋತ್ಮೇಲೆ. ಅದರಿಂದ ಇವತ್ತು ನಾವು ಕ್ಷೇತ್ರ ನೋಡ್ತಾ ಇದ್ದೀನಿ. ರಿಸಲ್ಟ್ ಬಂದ್ಮೇಲೆ ನೀವ್ ಹೇಳಿ, ಆರ್ಥಿಕವಾಗಿ ಸದೃಢವಾಗಿದ್ದಾರೆ. ಈಗ 50,000 ಮತಗಳಿಂದ 100-200% ಕೆಲಸ ಆರ್ಥಿಕ ಸದೃಢವಾಗಿದ್ದಾರೆ. ಈಗ ಎಲ್ಲ ವ್ಯವಸ್ಥೆನೂ ಸರಿಯಾಗಿತ್ತು.